ಆಫ್ ಆಗ್ಬಿಡ್ಲ ಬನ್ನಿ ಬನ್ನಿ ಕಡೆ ಬನ್ನಿ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವರ್ಣ ಆ್ಯಂಡ್ ಇವತ್ತು ನಾವು ಜಿ ಆರ್ ಎಸ್ಗೆ ಹೋಗ್ತಾ ಇದ್ದೀವಿ ಸಮ್ಮರ್ ವೆಕೇಷನ್ ಅಂತ ಸಾನುಗೆ ತುಂಬ ಇಷ್ಟ ಆಯಿತು ವಾಟರ್ ಗೇಮ್ಸು ನಾನು ಮತ್ತು ಪೂರ್ವಿ ಸ್ಕೂಲಲ್ಲಿ ಟ್ರಿಪ್ಗೆಲ್ಲ ಹೋದಾಗ ಒನ್ ಡೇ ಪಿಕ್ನಿಕ್ ಥರ ಎಲ್ಲ ಜಿ ಆರ್ ಎಸ್ ಮತ್ತು ವಂಡರ್ಲಾಗೆ ಹೋಗಿದ್ದೀವಿ ಆ್ಯಂಡ್ ನಾನು ಟೂ ಟೈಮ್ಸ್ ಏನೋ ಹೋಗಿದ್ದೀನಿ ಜಿ ಆರ್ ಎಸ್ಗೆ ಆ್ಯಂಡ್ ಇದು ನನ್ನ ಥರ್ಡ್ ಟೈಮ್ ನಾನು ಹೋಗ್ತಾ ಇರೋದು ಬಟ್ ಸಾನುಗೆ ತೋರಿಸಿಲ್ಲ ಯಾಕಂದರೆ ಇದೇ ಫಸ್ಟು ನನ್ನ ಸಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇರೋದು ನನ್ನ ತಮ್ಮನೂ ಸುಮಾರು ಸರಿ ಹೋಗಿ ಬಂದಿದ್ದಾನೆ ಸೊ ಅವಳು ಮೊದಲಿಂದನೂ ಕೇಳ್ತಾ ಇದ್ಲು ವಾಟರ್ ಗೇಮ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಫೈನಲಿ ಇವಾಗ ಸೀಸನ್ ವೈಸ್ ತುಂಬಾ ಚೆನ್ನಾಗಿದೆ ಸಮ್ಮರಲ್ಲಿ ಅಂತ ಹೇಳ್ಬಿಟ್ಟು ನಾವೀಗ ಜಿ ಆರ್ ಎಸ್ಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಂಟ್ರೆನ್ಸ್ಗೆ ಬಂದಿದ್ದೀವಿ ನಾವು ಆ್ಯಂಡ್ ಇದು ಜಿ ಆರ್ ಎಸ್ ಬಗ್ಗೆ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ತುಂಬ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿಲ್ಲ ಬಟ್ ಇಲ್ಲಿ ಮೇಯ್ನ್ಲಿ ನಾವು ಕರ್ಕೊಂಡೋಗಿದ್ದು ಮಕ್ಕಳು ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ಇಲ್ಲಿ ದೊಡ್ಡವರು ಆಡೋ ಗೇಮ್ಸು ತುಂಬಾ ಇದ್ದಾವೆ ಡ್ರೈ ಗೇಮ್ಸು ಬಟ್ ಮಕ್ಕಳಿಗೆ ಅದಾಗಲ್ಲ ಇನ್ಫ್ಯಾಕ್ಟ್ ನಾನು ಯಾವುದೇ ಡ್ರೈ ಗೇಮ್ಸು ಆಡಲ್ಲ ನಾನು ಸೊ ಮಕ್ಕಳು ಎಂಜಾಯ್ ಮಾಡೋದು ಸ್ಮಾಲ್ ಸ್ಮಾಲ್ ಪುಟ್ ಪುಟ್ಟ ಗೇಮ್ಸ್ ಏನಿದೆ ಅದನ್ನು ಮಾತ್ರ ಆಡಿಸೋಣ ಅನ್ನೋ ರೀಸನ್ಗೆ ಕರ್ಕೊಂಡೋಗಿದ್ದು ಆ್ಯಂಡ್ ಇದು ವಿತ್ ಸ್ನೋ ಪಾರ್ಕ್ ಇದೆಯಲ್ವಾ ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ 15% ಏನೋ ಡಿಸ್ಕೌಂಟ್ ಇರುತ್ತೆ ಬಟ್ ಬರೀ ಫ್ಯಾಂಟಸಿ ಪಾರ್ಕ್ ಆದರೆ ಡಿಸ್ಕೌಂಟ್ ಇರಲ್ಲ ಅಂತ ಹೇಳಿದ್ರು ಬಟ್ ಇಟ್ಸ್ ಓಕೆ ಯಾಕಂದರೆ ನಾವು ಸ್ನೋ ಸಿಟಿಗೂ ಹೋದರೆ ಅಲ್ಲಿಂದ ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ ಸೊ 1 hour ಜರ್ನಿ ಮತ್ತು ನಾವು ವಾಪಸ್ ಬರೋದಕ್ಕೆ ನೈಟ್ ಆಗಿಬಿಡುತ್ತೆ ಅನ್ನೋ ರೀಸನ್ಗೋಸ್ಕರ ನಾವು ಸ್ನೋ ಸಿಟಿನ ಕ್ಯಾನ್ಸಲ್ ಮಾಡಿದ್ವಿ ಜಸ್ಟ್ ಫ್ಯಾಂಟಸಿ ಪಾರ್ಕಲ್ಲಿ ಮಾತ್ರ ಆಡಿದ್ದು ನಾವು ಸೊ ಬರ್ತಾನೆ ನಾವು ಟಿಕೆಟ್ ತೊಗೊಂಡ್ವಿ ಇದರಲ್ಲಿ 4 ಅಡಲ್ಟ್ ಟಿಕೆಟನ್ನು ತೊಗೊಂಡ್ರು ಮತ್ತು 1 ಚೈಲ್ಡ್ ಟಿಕೆಟು ಸಾನುಗೆ ಚೈಲ್ಡ್ ಟಿಕೆಟ್ ತೊಗೊಂಡ್ರು ಸೊ ಟೋಟಲಾಗಿ ನಾನು 5,500 ಪೇ ಮಾಡಿದೆ ಇದರಲ್ಲಿ ಒಂದು ಬೆಲ್ಟ್ ಥರ ಕೊಡ್ತಾರೆ ಸೊ ಒಳಗಡೆ ನಾವು ಏನೇ ಬೇಕು ಅಂದ್ರೂ ಅದನ್ನೇ ಯೂಸ್ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು ಆ ರೀಸನ್ಗೋಸ್ಕರ ನಾನು ಅದನ್ನು ರೀಚಾರ್ಜ್ ಮಾಡಿಸ್ದೆ ಮಕ್ಕಳಿಗೆ ಫುಡ್ಡೆಲ್ಲ ಬೇಕಾಗತ್ತೆ ಅಂತ ಆ್ಯಂಡ್ ಇದು ಉಳ್ಕೊಳ್ಳೋದಕ್ಕಿರ್ತಕ್ಕಂಥ ಲಾಕರ್ಗಳು ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ವೈಸ್ ಹೇಳಬೇಕು ಅಂತಂದರೆ ಅಲ್ಲಿ ವಾಶ್ರೂಮ್ಸು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಇದೆ ಜೊತೆಗೆ ಶವರ್ಸ್ ಇರೋವಂಥ ವಾಶ್ರೂಮ್ಸ್ ಎಲ್ಲ ಇದೆ ಸೊ ಆರಾಮ್ಸೆ ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೋಬೋದು ಆ್ಯಂಡ್ ನಾನು ಏನಿದೆ ಈ ಕ್ಲಾತ್ಸ್ ಇದೆಲ್ಲ ನಾವು ಆಲ್ರೆಡಿ ತೊಗೊಂಡಿರ್ತೀವಿ ಯಾಕಂದರೆ ನಾನು ಆಗಲೇ ಸಾನುಗೆ ಮತ್ತು ಅವ್ರ ಅಪ್ಪಂಗೆ ನಾವು ಪರ್ಚೇಸ್ ಮಾಡಿದ್ವಿ ಅಷ್ಟೇ ಆ್ಯಂಡ್ ನನಗೆ ಇಲ್ಲಿ ಜಿ ಆರ್ ಎಸ್ಸಲ್ಲಿ ಇಷ್ಟು ಚೀಪ್ ರೇಟ್ಗೆ ಕ್ಲಾತ್ಸ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ 150 ನನ್ನ ತಮ್ಮ ತಗೊಂಡ ಜಸ್ಟ್ ಟಿ ಶರ್ಟ್ ಮತ್ತು ಶಾರ್ಟ್ಸ್ ಬಂತು ಬಟ್ ನಾವು ಹೊರಗಡೆನೇ ತೊಗೊಂಡ್ಬಿಟ್ಟಿದ್ವಿ ನಾವು 4 ಜನ ಹಾಗಾಗಿ ನಾವು ತೊಗೊಳ್ಳಿಲ್ಲ ಭಗತ್ ಮಾತ್ರ ಇಲ್ಲಿ ತೊಗೊಂಡ ನನ್ನ ತಮ್ಮ 150 ಆಯಿತು ಅವನು ಹಾಕಿರೋ ಡ್ರೆಸ್ಸಿಗೆ ಸೊ ಮಾರ್ನಿಂಗೆಲ್ಲ ಬರೀ ಡ್ರೈ ಗೇಮ್ಸೇ ಆಡಿದ್ವಿ ಮಕ್ಕಳಿಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದು ಆ್ಯಂಡ್ ಊಟ ಆದಮೇಲೆ ನಾವು ವಾಟರ್ ಗೇಮ್ಸ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಊಟಕ್ಕೆ 170 rupees ಅನಿಸುತ್ತೆ ಸೊ ಒಂದು ಫುಲ್ ಮೀಲ್ಸ್ಗೆ 170 rupees ನೋಡ್ತಾ ಇದ್ದೀರಾ ಬಿಸಿಬೇಳೆಬಾತ್ ರಸಮ್ ಕೇಸರಿ ಬಾತು ಪೂರಿ ಸಾಗು ಎಲ್ಲ ಇತ್ತು ಫುಲ್ ಮೀಲ್ಸು ಆರಾಮ್ಸೆ ಒಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಬೋದು ಆ್ಯಂಡ್ ಪೂರ್ವಿ ಮತ್ತು ನನ್ನ ತಮ್ಮ ಇಬ್ಬರೂ ಮಸಾಲೆ ದೋಸೆ ತೊಗೊಂಡ್ರು ನಾವಿಬ್ಬರು ಊಟ ತೊಗೊಂಡ್ವಿ ಆ್ಯಂಡ್ ಸಾನುಗೂ ಅದರಲ್ಲೇ ನಾವು ಶೇರ್ ಮಾಡಿದ್ವಿ ಯಾಕಂದರೆ ನಾನು ಹೊರಗಡೆ ಹೋದಾಗ ಜಾಸ್ತಿ ಏನೂ ತಿನ್ನಲ್ಲ ಅದಾದಮೇಲೆ ವಾಟರ್ ಗೇಮ್ಸ್ ಸ್ಟಾರ್ಟ್ ಆಯಿತು ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈಗ ನಾವೇನು ಹೋಗ್ತಾ ಇದ್ದೀವೋ ಇದು ವಾಟರ್ ಗೇಮ್ ಸಖತ್ತಾಗಿದೆ ಸೊ ಕಂಪ್ಲೀಟ್ ಒಂದು ಏನು ದೊಡ್ಡ ಬೆಟ್ಟದ ಮಧ್ಯೆ ನಾವು ತೇಲ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಥರ ಫೀಲು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಗೇಮಲ್ಲೂ ಸಾನು ಮತ್ತು ನಮ್ಮ ಸಾನು ಯಾವಾಗಲೂ ನಮ್ಮ ಜೊತೆನೇ ಇರ್ತಿದ್ಲು ಆ್ಯಂಡ್ ನನ್ನ ತಮ್ಮನ ಜೊತೆ ಪೂರ್ವಿ ಹೋಗ್ತಾ ಇದ್ಲು ಯಾಕಂದರೆ 2 members 3 members ಆ ಥರನೇ ಇದ್ದಿದ್ದು ಆ್ಯಂಡ್ ಯಾವುದು ಹೆವಿ ರಿಸ್ಕ್ ಗೇಮ್ ಇದೆ ಅದು ಯಾವುದಕ್ಕೂ ನಾನು ಹೋಗಲಿಲ್ಲ ಕೆಲವೊಂದಕ್ಕೆ ಸಾನೂನ ಅಲೋ ಮಾಡ್ತಾ ಇರಲಿಲ್ಲ ಅವಳು ಚಿಕ್ಕೋಳಲ್ವ ಹಾಗಾಗಿ ಮತ್ತು ಕೆಲವೊಂದು ಗೇಮ್ಸು ಅವಳು ಆಟ ಆಡ್ತಿರಲಿಲ್ಲ ಆ್ಯಂಡ್ ನಾನಂತೂ ನಾನು ಆಗಲೇ ಹೇಳಿದಾಗೆ ರಿಸ್ಕ್ ತೊಗೊಳ್ಳೋಂಥ ಯಾವುದೇ ಗೇಮು ಆಡಿಲ್ಲ ಯಾಕಂದರೆ ನನಗೆ ತುಂಬ ಬೇಗ ತಲೆ ಸೂತ್ ಬಂದ್ಬಿಡುತ್ತೆ ಈ ಥರ ಗೇಮ್ಸ್ ಎಲ್ಲ ಆಡಿದ್ರೆ ಸೊ ಯಾವುದ್ಯಾವ್ದು ಫನ್ನಿ ಆಗಿದೆ ಆ ಥರ ಗೇಮ್ಸ್ ಮಾತ್ರ ಆಡಿದ್ವಿ ನಾವು ಸಾನು ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅವಳು ಎಷ್ಟು ಖುಷಿಯಾಗಿದ್ಲು ಅಂದರೆ ಸೊ ಇದು ಖುಷಿಯಾಗುತ್ತೆ ಮಕ್ಕಳಿಗೆ ಖುಷಿ ಪಡಿಸೋದೇ ನಮ್ಮದು ಮೇಯ್ನ್ ಇಂಟೆನ್ಷನ್ ಅಲ್ಲ ಸೊ ಹಾಗಾಗಿ ಆ್ಯಂಡ್ ಕೆಲವೊಂದಷ್ಟು ಗೇಮ್ ನಾನು 2 times ಬಂದಿದ್ರು ಒಂದಷ್ಟು ಗೇಮ್ಸ್ ನಾನು ಜಿ ಆರ್ ಎಸ್ಸಲ್ಲಿ ನೋಡೇ ಇರಲಿಲ್ಲ ಸೊ ನಾವೆಲ್ಲ ದೊಡ್ಡವರು ಟೀಚರ್ಸ್ ಜೊತೆ ಬಂದಿದ್ದರಿಂದ ಆಲ್ಮೋಸ್ಟ್ ಅವರೆಲ್ಲ ಡ್ರೈ ಗೇಮ್ಸೇ ಜಾಸ್ತಿ ಆಡ್ತಾ ಇದ್ದಿದ್ದು
ಸೊ ನಾನು ಟ್ರೈ ಗೇಮ್ಸ್ ಆಡದೇ ಇದ್ದಿದ್ದರಿಂದ ಜಸ್ಟ್ ನಿಂತು ಕುಂತು ಹೀಗೆ ಕಾಲ ಕಳೆದಿದ್ದೆ. ಒಂದಷ್ಟು ವಾಟರ್ ಗೇಮ್ಸ್ ಮಾತ್ರ ಆಡಿದ್ದೆ. ಸೊ ಈಗ ನಾವೇನು ಹೋಗ್ತಾ ಇದ್ದೀವಿ, ಈ ವಾಟರ್ ಗೇಮ್ ನಾನು ನೋಡೇ ಇರಲಿಲ್ಲ, 2 ಟೈಮ್ಸ್ ಬಂದಾಗಿನೂ ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇಲ್ಲಿ ಒಳಗಡೆ ಹೋದಾಗ ಕಂಪ್ಲೀಟ್ ಕತ್ಲಾಗುತ್ತೆ, ಏನೋ ಒಂಥರ ಥ್ರಿಲ್ಲಿಂಗ್ ಆಗಿದೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು ಈ ಗೇಮ್ಸ್ ಎಲ್ಲ ಆಡಿ. ಆ್ಯಂಡ್ ಇಲ್ಲಿ ಫೋಟೋಶೂಟು ಸಹ ಮಾಡ್ತಾರೆ. ಮತ್ತು ಫೋಟೋಶೂಟ್ ಹೇಗಿರುತ್ತೆ ಅಂತಂದರೆ, ನಾವು ಹೋಗಿ ಅಲ್ಲಿ ಚೆಕ್ ಮಾಡಿಸ್ಬೇಕು ನಮ್ಮದು ಕಂಪ್ಲೀಟ್ ಏನು, ಅದು ನಮ್ಮ ಡೇ ಕಂಪ್ಲೀಟ್ ಪ್ಲ್ಯಾನ್ ಮುಗಿದ ಮೇಲೆ ಹೋಗಿ ನಮ್ಮ ಫೋಟೋಸ್ನ ಚೆಕ್ ಮಾಡಿಸ್ಬೇಕು. 20 ಫೋಟೋಸ್ಗೆ 400, ಅದೇನೋ ಪ್ರಿಂಟ್ ಕೊಡಲ್ಲ ಅವರು ಫೋಟೋನ, ಜಸ್ಟ್ ಜಿ ಪಿ ಎಸ್ ಅಲ್ಲಿ ಕಳಿಸ್ತಾರಂತೆ, ಅವರು ಫೈಲಲ್ಲಿ ಕಳಿಸ್ತಾರೆ ಮೊಬೈಲ್ ವಾಟ್ಸಪ್ಪಿಗೆ. ಸೊ ಅದನ್ನು ನಾವು ಇಟ್ಕೊಳ್ಳೋದು, ಕ್ಲಾರಿಟಿ ಚೆನ್ನಾಗಿರುತ್ತೆ ಬಟ್ ಪ್ರಿಂಟೆಡ್ ಕೊಡಲ್ಲ ಅಂತ ಹೇಳಿದ್ರು. ಸೊ ನನಗೆ ಅದು ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು, ಹಾಗಾಗಿ ನಾವು ಯಾವುದೇ ಫೋಟೋನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಅದ್ರ ಬದಲಾಗಿ ಹೊರಗಡೆನೇ ವಾಟರ್ ಪ್ರೂಫ್ ಕವರ್ ಇತ್ತು ಮೊಬೈಲ್ಸ್ಗೆ. ಸೊ ಹಾಗಾಗಿ ನಾನು ಮೊಬೈಲನ್ನು ವಾಟರ್ ಪ್ರೂಫ್ ಕವರ್ ತೊಗೊಂಡು ಮೊಬೈಲ್ನೇ ಕಂಪ್ಲೀಟ್ ಯೂಸ್ ಮಾಡಿದೆ. ಸೊ ಮಾರ್ನಿಂಗಿಂದ ಅಪ್ ಟು ಆಲ್ಮೋಸ್ಟ್ 4:30 ತನಕ ಮೊಬೈಲ್ ಯೂಸ್ ಮಾಡಿದೆ. ಆನಂತರ ಅದು ಸ್ವಿಚ್ ಆಫ್ ಆಯಿತು, ಮೊಬೈಲ್ ಕಂಪ್ಲೀಟ್ ಹೀಟ್ ಆಗಿತ್ತು, ಜೊತೆಗೆ ಚಾರ್ಜು ಸಹ ಖಾಲಿಯಾಗಿತ್ತು. ಸೊ ನೋಡ್ತಾ ಇದ್ದೀರಲ್ವ ಸಾನು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಯಾರಾದರೂ ಜಿ ಆರ್ ಎಸ್ಗೆ ಹೋದರೆ ಆದಷ್ಟು ಈ ಥರ ಮಕ್ಕಳಿಗೆ ಇಷ್ಟ ಆಗುವಂಥ ಗೇಮ್ಸ್ನ ಆಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಜನ ಇಲ್ಲಿ ಡ್ರೈ ಗೇಮ್ಸ್ ಎಲ್ಲ ಆಡ್ತಾರೆ ಲೇಡೀಸ್ ಅವರೆಲ್ಲ, ಅವ್ರನ್ನೆಲ್ಲ ನೋಡಿದ್ರೆ ನನಗೆ ಶಾಕ್ ಆಗ್ತಿತ್ತು ಹೇಗೆ ಆಡ್ತಾರೆ ಅಂತ. ಆ್ಯಂಡ್ ಕೆಲವರು ತಿಂತಾನೂ ಆಡ್ತಾರೆ, ಈ ಕಡೆ ತಿಂತಾರೆ ಆಡ್ತಾರೆ, ಬಟ್ ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಇದು ಲಾಸ್ಟ್ ಟೈಮು ಡ್ರೈ ಗೇಮ್ಸ್ ಆಡಿದಾಗ ನೀರು ಕುಡಿದಿದ್ದು ಸಹ ವಾಮಿಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದು ಯಾವ ಗೇಮ್ಸ್ಗೂ ಹೋಗಲಿಲ್ಲ, ಆಮೇಲೆ ಕಂಪ್ಲೀಟ್ ಮೂಡ್ ಔಟ್ ಆಗಿಬಿಡುತ್ತೆ ಹಾಗಾಗಿ. ಸೊ ಈ ಗೇಮ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಇದು ಲೆಂತ್ ಜಾಸ್ತಿ ಇದೆ, ಉದ್ದ ಜಾಸ್ತಿ ಇದೆ, ಜಾಸ್ತಿ ಟೈಮ್ ಹಿಡಿಸುತ್ತೆ, ಇಲ್ಲಾಂದರೆ ಇನ್ನೂ 2x or 3x ಆಡ್ಬೋದಿತ್ತು ಇದನ್ನು. ಸೊ ತುಂಬ ಡಿಸ್ಟೆನ್ಸ್ ಇದ್ದಿದ್ದರಿಂದ ಒಂದು ಸಾರಿ ಮಾತ್ರ ಆಡಿದ್ವಿ. ಸಾನು ತುಂಬಾ ಖುಷಿಪಟ್ಲು. ಆ್ಯಂಡ್ ಪೂರ್ವಿನೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು. ಆಲ್ಮೋಸ್ಟ್ ಪೂರ್ವಿ ಸ್ಟಾರ್ಟಿಂಗ್ ಡ್ರೈ ಗೇಮ್ಸ್ ಎಲ್ಲ ತುಂಬಾ ಆಡಿದ್ಲು, ಯಾವ್ದ್ಯಾವ ಡ್ರೈ ಗೇಮ್ಸ್ ಇದೆ ಎಲ್ಲನೂ ಆಡಿದ್ಲು. ನನ್ನ ತಮ್ಮ ಆಲ್ಮೋಸ್ಟ್ ಆಡೇ ಆಡ್ತಾನೆ, ಹುಡುಗರಲ್ವ ಹಾಗಾಗಿ, ಬಟ್ ನಮ್ಮನೆಯವರು ಇದೆಲ್ಲ ಆಡಲ್ಲ, ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಮೀನ್ಸ್ ಈ ಥರದ್ದೆಲ್ಲ ಆಡಿದ್ರೆ ತಲೆ ಸುತ್ತು ಮತ್ತು ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ, ಹಾಗಾಗಿ ಅವರು ಆದಷ್ಟು ಸಿಂಪಲ್ ಗೇಮ್ಸೇ ಆಡ್ಕೊಂಡು ಬಂದ್ವಿ ಎಲ್ಲರೂ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ತುಂಬ ಇದು ಎಕ್ಸ್ಪೆನ್ಸಿವ್ ಅಂತಲೂ ಒಂದ್ಸಲ ನೀವು ಆರಾಮ್ಸೆ ಸ್ಪೆಂಡ್ ಮಾಡ್ಬೋದು. ನಾನು ಇಲ್ಲಿ 5,500 ಫಸ್ಟು ಇಲ್ಲಿ ಪೇ ಮಾಡಿದ್ವಿ. ಇದರಲ್ಲಿ ಆ್ಯಕ್ಚುಲಿ ಬರೀ ಟಿಕೆಟ್ಗೆ ಖರ್ಚಾಗಿದ್ದು 3,512 ರುಪೀಸು, ಆ್ಯಂಡ್ ಉಳಿದಿದ್ದು ನಾನು ರೀಚಾರ್ಜ್ ಮಾಡಿಸಿದ್ದು, ಬೆಲ್ಟ್ ಇರುತ್ತಲ್ವ ಅದು, ಸೊ ಆ ಮಷಿನ್ಗೆ ರೀಚಾರ್ಜ್ ಮಾಡಿಸಿದ್ದು. ಸೊ ಒಳಗಡೆ ಏನು ಬೇಕಾದರೂ ತೊಗೋಬೋದು ಇದಕ್ಕೆ. ಸೊ ತೊಗೊಂಡಾದಮೇಲೆ ಬೈ ಚಾನ್ಸ್ ಏನಾದರೂ ಇನ್ನೂ ಅಮೌಂಟ್ ಉಳಿದಿದ್ರೆ ಅದನ್ನು ವಾಪಸ್ ಕೊಡ್ತಾರೆ, ಅಲ್ಲೇ ವಾಪಸ್ ಕೊಡ್ತಾರೆ ಕ್ಯಾಶನ್ನು. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇರಲಿ, ಮಕ್ಕಳು ಅದು ಇದು ಕೇಳ್ತಾರೆ ಅನ್ನೋ ರೀಸನ್ಗೆ 5,500 ರುಪೀಸ್ನ ಪೇ ಮಾಡಿದ್ದೆ. ಬಟ್ ಬರುವಾಗ ನಮಗೆ 780 ರುಪೀಸ್ ವಾಪಸ್ ಉಳಿತು. ಸೊ ಆಲ್ಮೋಸ್ಟ್ 4,800 ಮಾತ್ರ ಖರ್ಚು ಮಾಡಿದ್ವಿ ನಾವು ಒಳಗಡೆ, ಟಿಕೆಟು ಜೊತೆಗೆ ನಮ್ಮ ಫುಡ್ ಮತ್ತು ಮಕ್ಕಳು ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ರು. ಸೊ ಅಷ್ಟೊಂದು ನನಗೆ ತುಂಬ ಎಕ್ಸ್ಪೆನ್ಸಿವ್, ಎಲ್ಲರೂ ಬಂದು ಆಡೋಕ್ಕಾಗುತ್ತೆ ಆ ಥರ ಏನೂ ಅನ್ನಿಸ್ಲಿಲ್ಲ. ಯಾಕಂದರೆ ನಮಗೆ ಫಸ್ಟು ಪರ್ ಹೆಡ್ ಇಷ್ಟು ಕಾಸ್ಟ್ ಅಂದಾಗಲೇ ಕೆಲವೊಂದಷ್ಟು ಜನ ಹೋಗೋದನ್ನು ಅವಾಯ್ಡ್ ಮಾಡಿಬಿಡ್ತಾರೆ, 800 ಕೊಡಬೇಕು ಒಬ್ಬರಿಗೆ ಅಂತ. ಬಟ್ ಅಷ್ಟು ದುಡ್ಡನ್ನ ಕೊಟ್ಟರು ಅಲ್ಲಿ ಎಲ್ಲನೂ ನಾವು ಕವರ್ ಮಾಡೋದಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ತುಂಬ ಎಂಜಾಯ್ ಮಾಡೋರಾದರೆ, ಎಸ್ಪೆಷಲಿ ಫ್ರೆಂಡ್ಸ್ ಬಂದರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾರೆ. ನಾವು ಫ್ಯಾಮಿಲಿಯಲ್ಲಿ ಬಂದರೆ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ನಾವು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯೂಸ್ ಆಗೋ ಥರ, ಕನ್ವೀನಿಯೆಂಟ್ ಆಗೋ ಥರ ಗೇಮ್ಸ್ನ ಆಡಬೇಕಾಗತ್ತೆ. ಹಾಗಾಗಿ ಕೆಲವೊಂದಷ್ಟು ಗೇಮ್ಸ್ನ ನಾವು ಕವರ್ ಮಾಡೋದಕ್ಕಾಗಲ್ಲ. ಬೈ ಚಾನ್ಸ್ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಆರಾಮ್ಸೆ ಎಂಜಾಯ್ ಮಾಡೋದು, 880 ರುಪೀಸ್ ಅನಿಸುತ್ತೆ, ಅದು ಏನೇನು ಅಲ್ಲ. ಇಲ್ಲಿ ನಮಗೆ ಸಿಗು ಅಂತ ಖುಷಿಗೆ ಕಂಪೇರ್ ಮಾಡಿದ್ರೆ ಅದು ಏನೇನೂ ಅಲ್ಲ ಅಂತ ಅನಿಸುತ್ತೆ. ಸೊ ಇದೆಲ್ಲ ವಾಟರ್ ಫಾಲ್ಸು ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಅಷ್ಟೇ. ಆ್ಯಂಡ್ ನಮ್ಮ ಮನೆಯವರು ಬಗ್ಗೆ ಹೇಳಬೇಕು ಅಂದರೆ, ಅವರು ತನಗೆ ತಾನು ಎಂಜಾಯ್ ಮಾಡೋದಕ್ಕೆ. ಸೊ ಫಸ್ಟ್ ಟೈಮ್ ಅವರಿಗೆ ಸಾನು ಎಷ್ಟು ಖುಷಿಯಾಗಿತ್ತು ಅಷ್ಟೇ ಖುಷಿಯಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರು.
ನನಗದು ಖುಷಿಯಾಯಿತು. ಯಾಕಂದರೆ ಚಿಕ್ಕ ವಯಸ್ಸಿಂದ ಅವರು ಈ ಥರದ್ದು ಯಾವುದು ನೋಡಿ ಆಟಾಡಿ ಹಾಗೆ ಬಂದವರಲ್ಲ, ಆವಾಗಿಂದನೂ ತುಂಬ ಕೆಲಸ ಮಾಡಿಕೊಂಡು ಸ್ಟ್ರಗಲ್ ಮಾಡಿಕೊಂಡೇ ಬಂದಂಥವ್ರು. ಸೊ ಇದೆಲ್ಲ ಇಂಥದ್ದೆಲ್ಲ ಇರುತ್ತೆ ಅನ್ನೋ ಐಡಿಯಾನೂ ಕೆಲವ್ರಿಗೆ ಇರಲ್ಲ. ಸೊ ಇದನ್ನೆಲ್ಲ ಬಂದು ನೋಡಿದಾಗ ಅವ್ರ ಮುಖದಲ್ಲಿ ಅದು ಖುಷಿ ಆ್ಯಂಡ್ ಯಾವುದನ್ನೇ ಆದರೂ ತುಂಬ ಬೇಗ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು. ಆ ಖುಷಿನ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾರೋ ಹಾಗೆ ಎಂಜಾಯ್ ಮಾಡ್ತಿದ್ರು. ಸೊ ಅವ್ರು ನನಗೆ ಸಾಮಿಗಿಂತ ಅವರನ್ನೇ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಒಂದು ಸ್ವಲ್ಪ ಸೈ ನೇಚರ್ ಅವರು, ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದ್ರೂ ಸೈಲೆಂಟ್ ಆಗಿರ್ತಾರೆ, ಆ ಥರ ಸೈ ನೇಚರ್ ಅವರು. ಬಟ್ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡೋದು ತುಂಬ ಕಾಯಿದೆ ಅಂತ ನಾನೇನು ಒಳ್ಳೆ ಡ್ಯಾನ್ಸ್ ಬಟ್ ಹೇಗೆ ಬರುತ್ತೆ ನಾನು ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸು ಚೆನ್ನಾಗಿತ್ತು. ಸೊ ಅವರು ಒಂದಷ್ಟು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು. ಸೊ ಟೋಟಲಿ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ತಮ್ಮನೂ ಅಷ್ಟೇ ತುಂಬ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಅವನಿಲ್ಲ ಅಂದಿದ್ದರೆ ಕೆಲವೊಂದಷ್ಟು ಗೇಮ್ಸ್ ನಮಗೆ ಐಡಿಯಾನೇ ಇರಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಟೂ ಟೈಮ್ಸ್ ಬಂದಿದ್ದರು, ಒಂದೊಂದು ಗೇಮ್ ನಾವು ನೋಡೇ ಇರಲಿಲ್ಲ. ಸೊ ಅವ್ನು ಬಂದಿದ್ದರಿಂದ ಯಾವುದ್ಯಾವ್ದು ತುಂಬ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಆ ಥರ ಗೇಮ್ಸ್ನ ಅವನೇ ಚೂಸ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಇನ್ನೊಂದಿದೆ, ನೀವು ಮಿಸ್ ಮಾಡದೆ ನೋಡಬೇಕಾಗಿರೋದು, 5D ಮೂವೀಸ್ ಇದೆ. ಅದು ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸೊ ನಮಗೆ 3D ಗ್ಲಾಸಸ್ ಎಲ್ಲ ಕೊಡ್ತಾರೆ, ಗ್ಲಾಸಸ್ ಹಾಕ್ಕೊಂಡು ಹೋಗಿ ಮೂವಿನ ನೋಡುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡುವಂತಹ ಒಂದು ಪ್ಲೇಸ್ ಅದು ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ಇದಂತೂ ನನಗೆ ಅದು ನೋಡಿದ್ರೇ ಭಯ ಆಗುತ್ತೆ, ಆ ಥರ ಇದೆ ಗೇಮು. ಸೊ ಹೇಗೋ ನಮ್ಮ ಮನೆಯವ್ರನ್ನ ನನ್ನ ತಮ್ಮ ಫೋರ್ಸ್ ಮಾಡಿ ಮಾಡಿ ಇಲ್ಲಿ ಕರ್ಕೊಂಡು ಹೋದ. ಸೊ ಪೂರ್ವಿ ಮತ್ತು ನನ್ನ ತಮ್ಮ ಹಾಗೆ ನಮ್ಮ ಮನೆಯವರು ಹೋಗಿ ಈ ಗೇಮ್ನ ಆಡಿದ್ರು. ಇನ್ನು ತುಂಬ ವಾಟರ್ ಸ್ಲೈಡಿಂಗ್ ಎಲ್ಲ ಇತ್ತು ಅಲ್ಲಿ. ಪೂರ್ವಿ ಸಡನ್ನಾಗಿ ಮಿಸ್ ಆಗಿಬಿಟ್ಲು, ಹೇಗೆ ಮಿಸ್ ಆದ್ಲು ಅಂತಲೇ ಗೊತ್ತಿಲ್ಲ. ಅಲ್ಲಿ ಒಂದು ಮ್ಯಾಟ್ನ ಕೊಟ್ಟು ಇವ್ರನ್ನ ಉಲ್ಟಾ ಮಲಗಿಸಿ ಕಳಿಸ್ತಾರೆ ಅಲ್ಲಿ. ಸೊ ಅವ್ರು ಆ ಥರ ಸ್ಲೈಡಲ್ಲಿ ಕಳಿಸಿದಾಗ ಇವಳು ಮ್ಯಾಟ್ನ ಬಿಟ್ಬಿಟ್ಟಿದ್ದಾಳೆ. ಸೊ ಮ್ಯಾಟ್ ಅಲ್ಲೇ ಉಳ್ಕೊಂಡಿದೆ. ಮ್ಯಾಟ್ ಇಲ್ಲ ಅಂದಾಗ ಜಾರ್ಕೊಂಡು ಹೊರಗಡೆ ಬರೋದಕ್ಕಾಗಲ್ಲ, ಅದು ಕಂಪ್ಲೀಟ್ ಕವರ್ ಆಗಿರುತ್ತಲ್ವ ಸ್ಲೈಡಿಂಗ್, ಆ ಥರದ್ದು. ಸೊ ಇವರೆಲ್ಲ ಬಂದುಬಿಟ್ರು, ನಾವು ಪೂರ್ವಿನ ಹುಡುಕ್ತಾ ಇದ್ದೀವಿ, ಪೂರ್ವಿ ಸಿಗಲೇ ಇಲ್ಲ. ಸೊ ಒಂದು 10-20 seconds ತುಂಬಾ ಭಯ ಆಗೋಯಿತು, ಎಲ್ಲೋದ್ಲು ಏನು ಅಂತ. ಯಾಕಂದರೆ ಒಳಗಡೆ ಅದು ಪೈಪ್ ಥರ ಇದೆ, ಮಗು ಕಿರ್ಚಿದ್ರು ಇನ್ಫ್ಯಾಕ್ಟ್ ಕೇಳಲ್ಲ ಅಂತ ಅನಿಸುತ್ತೆ. ಸೊ ಅದು ಸಿಂಗಲ್ ಗೇಮ್ ಆಗಿತ್ತು, ಕಳಿಸ್ಬಾರ್ದಿತ್ತು ಅಂತ ಆಮೇಲೆ ಫೀಲ್ ಆಯಿತು ನನಗೆ. ಸೊ ಅಲ್ಲೋಗಿ ಹುಡುಕ್ತಾ ಇದ್ದೀವಿ, ಅವಳು ಸಿಗಲೇ ಇಲ್ಲ ಪೂರ್ವಿ, ಎಲ್ಲಿ ಹುಡ್ಕೋಕ್ಕಾಗುತ್ತೆ, ಕೂಗ್ತಾ ಇದ್ದೀವಿ ಕೇಳಿಸ್ತಿರ್ಲಿಲ್ಲ. ಬಟ್ ಆಮೇಲೆ ಪಾಪ ಅದೇ ಹೇಗೋ ತೇಳ್ಕೊಂಡು ಅಲ್ಲಿಂದ ಬಂದಳು ಕೆಳಗಡೆ. ಸೊ ಅದು ಒಂದು 20-30 seconds ಆಲ್ಮೋಸ್ಟ್ ಅವಳು ತುಂಬ ಬ್ಲ್ಯಾಂಕ್ ಆಗಿಬಿಟ್ಲು. ಸೊ ಅದಾದಮೇಲೆ ನಮ್ಮ ಮನೆಯವರು ಯಾವುದನ್ನು ಸಿಂಗಲ್ ಗೇಮ್ಗೆ ಯಾರನ್ನೂ ಬಿಡಲಿಲ್ಲ, ಯಾವುದ್ಯಾವುದು ಡಬಲ್ ಮತ್ತು 4 ಜನ ಹೋಗೋದು ಅದೇ ಥರ ಗೇಮ್ಸ್ನ ಆಡ್ಕೊಂಡು ಬಂದ್ವಿ. ಸೊ ಅದೊಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ಅವಳಂತೂ ತುಂಬಾ ಎದುರುಕೊಂಡಿದ್ಲು. ಅವಳನ್ನ ಆ ಭಯದಿಂದ ಹೊರಗಡೆ ತರೋದಕ್ಕೆ ತುಂಬಾ ಟೈಮ್ ಆಯಿತು. ಸೊ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ಲು, ಎಂಜಾಯ್ ಮಾಡೋದೇ ನಿಲ್ಲಿಸ್ಬಿಟ್ಲು. ಇನ್ಫ್ಯಾಕ್ಟ್ ನಗ್ತಾನೂ ಇರಲಿಲ್ಲ, ಅದು ಆ ಥರ ಆಗೋದ್ಲು. ನಾನು ಚೇರಪ್ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡಿದೆ. ಸೊ ಬರ್ತಾ ಬರ್ತಾ ನಿಧಾನಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗೋದಕ್ಕೆ ಶುರುವಾದ್ಲು. ಅದನ್ನು ಬಿಟ್ಟರೆ ಸಾನು ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು. ಎಷ್ಟು ಅಂದರೆ ಅವಳಿಗೆ ಸಂಜೆ ಆಗಿದೆ, ಟೈಮ್ ಆಗಿದೆ, ಇನ್ನೇನು ಇನ್ನು 20 minutes ಇದೆ ಕ್ಲೋಸ್ ಆಗೋದಕ್ಕೆ ಅಂತಂದ್ರೂ ಅವಳು ಬರೋದಕ್ಕೆ ರೆಡಿನೇ ಇರಲಿಲ್ಲ, ಅಷ್ಟೊಂದು ಎಂಜಾಯ್ ಮಾಡಿದ್ಲು. ಸೊ ಪೂರ್ವಿ ಆ ಥರ ಬ್ಲ್ಯಾಂಕ್ ಆದಮೇಲೆ ಅವ್ರ ಮಾವ ಕಂಪ್ಲೀಟ್ ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿದೆ. ಆದಷ್ಟು ಅವಳನ್ನ ಚೇರ್ ಅಪ್ ಮಾಡಬೇಕು ಅಂತ ಯಾವಾಗಲೂ ಜೊತೆನೆ ಇದ್ದ. ಆ್ಯಂಡ್ ಅವ್ನು ಆ್ಯಕ್ಚುಲಿ ಫಸ್ಟು ಬರಲ್ಲ ಅಂತಿದ್ದ, ಬಟ್ ಅವನೇನಾದ್ರು ಏನಾದರೂ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾವಿಷ್ಟು ಎಂಜಾಯ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಯಾವುದೇ ಟ್ರಿಪ್ಗೂ ಅವನಿಲ್ಲದೆ ನಾವು ಯಾರೂ ಹೋಗಲ್ಲ, ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡು ಅಷ್ಟೇ, ಅವನಿಲ್ಲದೆ ಎಲ್ಲೂ ಹೋಗಲ್ಲ. ಸೊ ಫೈನಲಿ ನಾವು ಲಾಸ್ಟ್ ವಾಟರ್ ಸ್ಲೈಡಿಂಗ್ ಗೇಮ್ಸು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟಕ್ಕೆ ಆಲ್ರೆಡಿ ನನ್ನ ಫೋನ್ ಚಾರ್ಜ್ ಕಂಪ್ಲೀಟ್ ಖಾಲಿಯಾಗಿತ್ತು, ಹಾಗಾಗಿ ಫುಲ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಎಂಜಾಯ್ಮೆಂಟ್. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು.